ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಮುಂದೆ ಸುಗ್ರೀವ ಇದ್ದಾನೆ. ಆ್ಯಕ್ಚುಲಿ ಸುಗ್ರೀವ ಸೆಕೆಂಡ್ ಬ್ಯಾಚಲ್ಲಿ ದಸರಾಗೆ ಬಂದಿರ್ತಕ್ಕಂಥವನು. ಸೊ ಸ್ನೇಹಿತರೆ, ಇವನು ಸುಗ್ರೀವ. ಇವನನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಕ್ಯಾಪ್ಟನ್ ಅಭಿಮನ್ಯುವಿಗೆ ಒಂದು ಪ್ರಾಪರ್ ರೀಪ್ಲೇಸ್ಮೆಂಟ್ ಅಂತ. ಯಾವುದರಲ್ಲಿ ಅಂತಂದರೆ ಕುಮ್ಕಿ ಕಾರ್ಯಾಚರಣೆಯಲ್ಲಿ. ಸೊ ಇವನ ಒಂದು ವಯಸ್ಸು ಅನ್ನೋದಕ್ಕೆ, ವಯಸ್ಸು ಆಗಿರ್ಬೋದು ಮತ್ತು ತೂಕ ಆಗಿರ್ಬೋದು ಎಲ್ಲವೂ ಸಹ ತುಂಬ ಚೆನ್ನಾಗಿದೆ. ಅಂದರೆ ಅವನು ತೂಕ ಅಂತ ನಾವು ನೋಡೋದಾದರೆ 5180 ಕೆಜಿ ಇದ್ದಾನೆ. ಅಂದರೆ ಅಭಿಮನ್ಯು ಇವನೊಂಥರ ಸೆಕೆಂಡ್ ಹೈಯೆಸ್ಟ್ ವೆಯ್ಟ್ ಇವನೇ ಇರೋದು. ಸೊ ಹಾಗೆ ಇವನು ಇತ್ತೀಚೆಗೆ ಕರಡಿ ಜೊತೆ ಒಂದು ಕ್ಯಾಪ್ಚರಿಂಗಲ್ಲಿ ನಾವು ನೋಡಿದ್ವಿ. ಮತ್ತು ಆನೆಗಳನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ತುಂಬ ಸಪೋರ್ಟಿವ್ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಮೇಯ್ನ್ ಏನು ಅಂತಂದರೆ ಸ್ವಲ್ಪ ಕೋಪ ಇದೆ. ಒಂದು ಆನೆಗಳಿಗೆ ಸ್ವಲ್ಪ ಕೋಪ ಅನ್ನೋದಿರಬೇಕು. ಆ ಒಂದು ಕೋಪನ ನಾವು ಸುಗ್ರೀವನ್ನು ನೋಡ್ಬೋದು. ಎಸ್ಪೆಷಲಿ ಒಂದು ಎಲಿಫೆಂಟ್ ಕ್ಯಾಪ್ಚರಿಂಗಲ್ಲಿ ಧೈರ್ಯವಾಗಿ ನುಗ್ತಾನೆ. ಸೊ ನಾವು ನೋಡಲಿಲ್ಲ ಅಷ್ಟೇ, ಯಾಕೆಂದರೆ ನಮಗೆ ಅಭಿಮನ್ಯು ಅಂದ್ಕೊಂಡು ಸೊ ಬೇರೆ ಆನೆಗಳ ಒಂದು ಶಕ್ತಿ ಸಾಮರ್ಥ್ಯಗಳು ನಮಗೆ ಗೊತ್ತಾಗ್ತಾ ಇಲ್ಲ. ಆಗ್ತಾ ಇರ್ತಕ್ಕಂಥ ರಾಜ್ಯ ಆತಿಥ್ಯ ತುಂಬ ಚೆನ್ನಾಗಿದ್ದಾನಲ್ಲ. ಸೊ ಅಂದರೆ ನೆಕ್ಸ್ಟು ಫ್ಯೂಚರ್ ಕುಮ್ಕಿ ಕ್ಯಾಪ್ಟನ್ ಇವನೇನೆ. ಸೊ ಮುಖ ಕೊಟ್ಟು ನಿಲ್ತಾನೆ, ಕರಡಿ ಜೊತೆ ಫೈಟ್ ಕೂಡ ಮಾಡ್ದ. ಚೆನ್ನಾಗಿದ್ದೀರಾ ಸರ್? ನೆಕ್ಸ್ಟ್ ಇವ್ನೇ ನಾ ಕುಮ್ಕಿ ಸ್ಪೆಷಲಿಸ್ಟ್. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಸುಗ್ರೀವನ ಬಗ್ಗೆ ಹೇಳಬೇಕು ಅಂತಂದರೆ, ಇವನು ಕಳೆದ 2 ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಹಾಗೆ 2 ವರ್ಷಗಳಿಂದ ಭಾಗಿಯಾಗ್ತಾ ಇದ್ರು ಕೂಡ ಪೆರೇಡ್ನಲ್ಲಿ ಭಾಗಿಯಾಗಲಿಲ್ಲ. ಬಟ್ ಈ ಬಾರಿ ಇವನಿಗೇನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಭಾರವನ್ನು ಹೊರ್ತಕ್ಕಂಥ ಕೆಲಸವನ್ನು ಇವನಿಗೂ ಕೂಡ ಕೊಟ್ಟಿದ್ದಾರೆ. ಮೇ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಕಾರ ನಮ್ಮ ಸುಗ್ರೀವ ಕೂಡ ಮುಂದಿನ ಅಂಬಾರಿ ಆನೆ ಆಗಿರ್ಬೋದು ಅಂತ. ಆ್ಯಕ್ಚುಲಿ ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಇವನ ವಯಸ್ಸಿನ ಬಗ್ಗೆ ನನಗೆ 2 ರೀತಿ ಒಂದು ಕನ್ಫ್ಯೂಷನ್ ಇದೆ. ಏನು ಅಂತಂದರೆ, ಕೆಲವರು ಹೇಳೋ ಪ್ರಕಾರ, ಆನೆ ತಜ್ಞರ ಪ್ರಕಾರ ಏನು ಅಂತಂದರೆ, ಇವನ ವಯಸ್ಸು ಒಂದು 28-30 ವರ್ಷ ಆಗಿದೆ. ಹಾಗೆ ಅಫಿಷಿಯಲ್ಸ್ ಹೇಳೋ ಪ್ರಕಾರ ಏನು ಅಂತಂದರೆ 42 ವರ್ಷ ಅಂತ. ಸೊ ಅದು ನೋಡಿದ್ರೆ ನನಗೆ ಅನಿಸೋದಿಲ್ಲ. ಹಾಗೆ ಇವನ ಎತ್ತರ ಬಂದು ಹತ್ತಿರ ಒಂದು 9.4 ಇಂಚಿಂದ 9.5 ಅಡಿ ಹೈಟ್ ಇದ್ದಾನೆ. ಹಾಗೆ ತೂಕ ಅಂತೂ 5180 ಕೆಜಿ. ಅಂದರೆ ಅಭಿಮನ್ಯುವಿನ ನಂತರ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ಸುಗ್ರೀವನನ್ನು ನಾವು ದಸರಾಗೆ ನೋಡೋದಕ್ಕಿಂತ ಇವನನ್ನು ಕುಮ್ಕಿ ಸ್ಪೆಷಲಿಸ್ಟಾಗಿ ನೋಡ್ತಾ ಇರೋರೆ ಹೆಚ್ಚು. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಕರಡಿ ಮತ್ತು ಏನು ಇದು ನಡೀತೋ ಆ ಟೈಮಲ್ಲಿ ಕರಡಿಗೂ ಸಹ ಮುಖ ಕೊಟ್ಟು ನಿಂತ ಅಂತ. ಹಾಗೆ ಆ ಕರಡಿಗೆ ಪೂರ್ತಿಯಾಗಿ ನಿಲ್ತಕ್ಕಂಥ ಒಂದು ಕೆಪಾಸಿಟಿ ಅವನಿಗಿದ್ರೆ, ಒಂದು ವಿಷಯ ಹೇಳ್ತೀನಿ, ದಸರಾಗೆ ನಮಗೆ 100 ಆನೆಗಳಿವೆ. ಎಲ್ಲ ಆನೆಗಳು ತುಂಬ ಚೆನ್ನಾಗಿರ್ತಕ್ಕಂಥವು. ಆ್ಯಕ್ಚುಲಿ ಕ್ಯಾಂಪಲ್ಲಿ ನಾವು ನೋಡಿದಾಗ ಒಂದಕ್ಕಿಂತ ಒಂದು ಆನೆಗಳು ತುಂಬ ಚೆನ್ನಾಗಿವೆ. ಆದರೆ ಕುಮ್ಕಿ ಕಾರ್ಯಾಚರಣೆಗಂತ ತುಂಬ ಕಡಿಮೆ ಇರ್ತಕ್ಕಂಥ ಆನೆಗಳು. ನನಗೆ ಅನಿಸಿದ ಪ್ರಕಾರ ದುಬಾರಲ್ಲಿರ್ತಕ್ಕಂಥ ಭೀಷ್ಮ, ನಮ್ಮ ಸುಗ್ರೀವ, ಅದೇ ರೀತಿಯಾಗಿ ನೆಕ್ಸ್ಟು ಅಜ್ಜಯ್ಯ ಅಂತ ಒಂದು ಆನೆ ಇದೆ. ಸೊ ಇವು ಏನಪ್ಪ ಅಂತಂದರೆ ಸ್ವಲ್ಪ ಕುಮ್ಕಿ ಸ್ಪೆಷಲಿಸ್ಟು. ನಮ್ಮ ಪ್ರಶಾಂತ ಬಿಡಿ, ಪ್ರಶಾಂತ ಆಲ್ವೇಸ್ 1ನಲ್ಲಿರ್ತಾನೆ. ಸೊ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತದೆ. ನನಗೆ ಅನಿಸಿದ ಪ್ರಕಾರ ಭವಿಷ್ಯದ ದಿನಗಳಲ್ಲಿ ನಾವು ಏನಾದರೂ ನಾವು ನೋಡ್ತಾ ಇದ್ದರೆ, ಒಂದು ಕ್ಯಾಪ್ಟನ್ಶಿಪ್ಪನ್ನು ಎಸ್ಪೆಷಲಿ ಕುಮ್ಕಿ ಕಾರ್ಯಾಚರಣೆಯಲ್ಲಿ ನಮ್ಮ ಸುಗ್ರೀವನಿಗೆ ಕೊಡ್ಬೋದಂತ. ಮೇ ಬಿ ನನಗೆ ಅನಿಸಿದ ಪ್ರಕಾರ ಒಳ್ಳೆ ಫಿಟ್ನೆಸ್ ಇದೆ, ತುಂಬ ಎತ್ತರ ಇದ್ದಾನೆ, ಹಾಗೆ ತೂಕನು ತುಂಬ ಚೆನ್ನಾಗಿದ್ದಾನೆ, ಹಾಗೆ ಅಷ್ಟು ಧೈರ್ಯ ಕೂಡ ಇದೆ. ಸೊ ಎದುರು ಎಷ್ಟೇ ದೊಡ್ಡ ಆನೆ ಬಂದರೂ ಕೂಡ ಮುಖ ಕೊಳ್ತಕ್ಕಂಥ ಕೆಪಾಸಿಟಿ ಸೊ ನಮ್ಮ ಸುಗ್ರೀವನಿಗಿದೆ. ಹಾಗೆ ನಮ್ಮ ಸುಗ್ರೀವನಿಗೆ ಆ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.